ಆತ್ಮೀಯ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 ಆರನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ 4 ಪ್ರಶ್ನೆಗೆ ಉತ್ತರಗಳನ್ನು ನೋಡೋಣ. ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಆರನೇ ತರಗತಿಯವರಿಗಾಗಿ ಕನ್ನಡ, ಸಮಾಜ ವಿಜ್ಞಾನ, ಇಂಗ್ಲಿಷ್, ಗಣಿತ ಮತ್ತು ಹಿಂದಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಿಮ್ಮ ಪ್ರಶ್ನೋತ್ತರಗಳನ್ನು ಕಲಿಕಾ ಬಲವರ್ಧನೆ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ಕಳಿಸ್ತಾ ಇದ್ದೀವಿ. ಸೊ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚು ಶೇರ್ ಮಾಡಿ. ಹೆಚ್ಚಿನ ಯೂಟ್ಯೂಬ್ ಬಂದು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ, ಸ್ಟಡಿ ವಿತ್ ಪರಶುರಾಮನ್ನೇ ನೋಡಿ ಅಂತ ಹೇಳ್ತಾ. ಸೊ ನೋಡುವ ಶೀರ್ಷಿಕೆ 4 ಇರ್ತಕ್ಕಂಥದ್ದು ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳು, ಅಂದರೆ ಕಲಿಕಾಫಲ 4 ಇದು ಮುಖ್ಯವಾಗಿರ್ತಕ್ಕಂಥದ್ದು. ದಕ್ಷಿಣ ಭಾರತದ ವಿವಿಧ ರಾಜವಂಶ ಮನೆತನಗಳನ್ನು ಗುರುತಿಸುತ್ತಾರೆ ಮತ್ತು ಅವುಗಳ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ, ಆರ್ಥಿಕ ಜೀವನ ಮತ್ತು ಕೊಡುಗೆಗಳನ್ನು ವಿವರಿಸ್ತಾರೆ ಹಾಗೂ ಪ್ರಸ್ತುತ ದೈನಂದಿನ ಜೀವನದೊಂದಿಗೆ ಸಂಬಂಧೀಕರಿಸ್ತಾರೆ ಅಂತಕ್ಕಂಥದ್ದು 4 ಕಲಿಕಾಫಲ ಇತ್ತು. ಚಟುವಟಿಕೆಗಳು ಕೋಷ್ಟಕವನ್ನು ಪೂರ್ಣಗೊಳಿಸಿ. ಮೊದಲನೇದ್ದು, ದಕ್ಷಿಣ ಭಾರತವನ್ನು ಆಳಿದ ಪ್ರಮುಖ ರಾಜಮನೆತನಗಳಲ್ಲಿ ಪ್ರಸಿದ್ಧರಾದ ರಾಜರುಗಳ ಹೆಸರುಗಳಿಂದ ಕೆಳಗಿನ ಪಟ್ಟಿ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ರಾಜನ ಹೆಸರು ಬರಿಬೇಕು, ಆತ ಯಾರ ರಾಜವಂಶಕ್ಕೆ ಸೇರಿದ ಅನ್ನೋದು ಬರಿಬೇಕು, ಆತನಿಗಿರುವ ಬಿರುದನ್ನು ಬರಿಬೇಕು. ರಾಜೇಂದ್ರ ಚೋಳ ಚೋಳರ ಮನೆತನಕ್ಕೆ ಸೇರಿದಾನೆ ಗಂಗೈಕೊಂಡ ಬಿರುದು. ನರಸಿಂಹವರ್ಮ ಪಲ್ಲವರ ಮನೆತನಕ್ಕೆ ಸೇರಿದಾನೆ ಮಹಾಮಲ್ಲ ಬಿರುದು ಇದೆ. ಮುಮ್ಮಡಿ ಸೋಮೇಶ್ವರ ಕಲ್ಯಾಣದ ಚಾಲುಕ್ಯರ ಮನೆತನಕ್ಕೆ ಸೇರಿದ್ದು ಸರ್ವಜ್ಞ ಚಕ್ರವರ್ತಿ ಅಂತಕ್ಕಂಥ ಬಿರುದಿದ್ರೆ, ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಮನೆತನಕ್ಕೆ ಸೇರಿದಾನೆ, ಆತನ ಒಂದು ಬಿರುದು ತ್ರೈ ಸಮುದ್ರ ತೋಯ ಪಿತವಾಹನ. ಸೊ ಇಮ್ಮಡಿ ಪುಲಿಕೇಸಿ ಆತ ಸೇರಿರ್ತಕ್ಕಂಥದ್ದು ಬಾದಾಮಿ ಚಾಲುಕ್ಯರ ರಾಜ ಮನೆತನಕ್ಕೆ. ಸೊ ಆತನ ಬಿರುದಿರ್ತಕ್ಕಂಥದ್ದು ದಕ್ಷಿಣಾಪತೇಶ್ವರ ಅಂತ ಇದೆ. ಇನ್ನು ಮುಂದೆ ಹೊಂದಿಸಿ ಬರೀರಿತ್ತು, ಅ ಪಟ್ಟಿ ಇದೆ, ಮುಂದೆ ಬ ಪಟ್ಟಿ ಇದೆ, ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಬರಿಬೇಕಿತ್ತು. ತಿರುಕುರಳ್ ಅಂತ ಇದೆ, ಸೊ ತಿರುವಳ್ಳುವರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಚಾವುಂಡರಾಯಪುರನ ಚಾವುಂಡರಾಯ, ಕವಿರಾಜ ಮಾರ್ಗ ಶ್ರೀ ವಿಜಯ, ಮಾನಸೋಲ್ಲಾಸ ಮೂರನೇ ಸೋಮೇಶ್ವರ, ಸಾಹಸ ಭೀಮ ವಿಜಯ ರನ್ನ. ಇಲ್ಲಿರೋದು ಅ ಪಟ್ಟಿಯಲ್ಲಿರ್ತಕ್ಕಂಥದ್ದು ಕೃತಿಗಳಿದ್ದಾವೆ, ಬ ಪಟ್ಟಿಯಲ್ಲಿರ್ತಕ್ಕಂಥದ್ದು ಕೃತಿಕಾರರು ಬರೆದಿರ್ತಕ್ಕಂಥವ್ರು ಸಾಹಿತಿಗಳು ಇದ್ದಾರೆ. ಇನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ನಿಮ್ಗೆ ಏನು ಮಾಡಿದ್ದಾರೆ, ಈ ಒಂದು ಎಸ್ ರಾಜಮನೆತನಗಳನ್ನ ಘಟನೆಗಳನ್ನು ಕೊಟ್ಟಿದ್ದಾರೆ, ಮೊದಲದಿಂದ ಹಿಡಿದು ಕಡೆಯವರೆಗೆ ಜೋಡಿಸ್ಬೇಕು. ಉತ್ತರದಲ್ಲಿ ಬರಿಬೇಕು, ಮೊಟ್ಟ ಮೊದಲಿಗೆ ಶಾತವಾಹನದ್ದು ಬರಿಬೇಕು, ಸಾಮಾನ್ಯ ಶಕ ಪೂರ್ವ 2 ಸಾಮಾನ್ಯ ಶಕ 2, ಸೆಕೆಂಡ್ ಬರೋರು ಕದಂಬರು, ಸಾಮಾನ್ಯ ಶಕ 5 ಸಾಮಾನ್ಯ ಶಕ 6. ನೆಕ್ಸ್ಟ್ ಗಂಗರು ಬರ್ತಾರೆ, ಸಾಮಾನ್ಯ ಶಕ 6 ಸಾಮಾನ್ಯ ಶಕ 12. ನಾಲ್ಕನೇದಾಗಿ ಬಾದಾಮಿ ಚಾಲುಕ್ಯರು ಬರ್ತಾರೆ, 6 8. ಐದನೇದಾಗಿ ರಾಷ್ಟ್ರಕೂಟರು ಬರ್ತಾರೆ, 8 ನೆಕ್ಸ್ಟ್ ಕಲ್ಯಾಣದ ಚಾಲುಕ್ಯರು 10-12. ಕಡೆಗೆ ಹೊಯ್ಸಳರು 11-14. ಆ ಉತ್ತರಗಳನ್ನು ನೀವು ಈ ಉತ್ತರ ಸೂಚಿಯಲ್ಲಿ ಮೊದಲದಿಂದ ಕಡೆಯವರೆಗೆ ಬರಿಬೇಕಿತ್ತು. 4 ಪ್ರಶ್ನೆ, ಶಾಲಾ ಗ್ರಂಥಾಲಯದಿಂದ ದಕ್ಷಿಣ ಭಾರತದ ರಾಜಮನೆತನಗಳಿಗೆ ಸಂಬಂಧಿಸಿದ ಪ್ರಮುಖ ರಾಜರುಗಳು ಬಗ್ಗೆ ಇರ್ತಕ್ಕಂಥ ಪುಸ್ತಕವನ್ನ ಸಂಗ್ರಹಿಸಿ ಮುಖ್ಯ ಅಂಶಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಚಾವುಂಡರಾಯ ಪುರಾಣ ಬರ್ತಾನೆ. ಸೊ ಈತ ಚಾವುಂಡರಾಯ ಅಂತಕ್ಕಂಥ ರಾಜ ಈತ ಬರೆದಿದ್ದೇ ಚಾವುಂಡರಾಯ ಪುರಾಣ. ಅಂದರೆ ಈ ಚಾವುಂಡರಾಯ ಪುರಾಣ ಸಹಿತ ನಮ್ಮ ಕನ್ನಡದ ಗದ್ಯ ಸಾಹಿತ್ಯದ ಪ್ರಮುಖ ಕೃತಿಗಳಲ್ಲಿ ಒಂದು ಅಂತಕ್ಕಂಥ ಪ್ರಸಿದ್ಧಿ ಪಡೆದದ. ಇನ್ನು ಶ್ರೀ ವಿಜಯ ಬರ್ತಾನೆ, ಈತ ಬರೆದಿದ್ದು ಕವಿರಾಜ ಮಾರ್ಗ ಕೃತಿ. ಈ ಒಂದು ಕೃತಿಯಲ್ಲಿ ರಾಷ್ಟ್ರಕೂಟರ ಇತಿಹಾಸ ನಮಗೆ ಸಿಗ್ತದೆ. ಇನ್ನು ಮುಮ್ಮಡಿ ಸೋಮೇಶ್ವರ ಬರ್ತಾನೆ, ಈತ ಮಾನಸೋಲ್ಲಾಸ ಅಂತಕ್ಕಂಥ ಕೃತಿ ಬರೆದಿದ್ದಾನೆ. ಈ ಮಾನಸೋಲ್ಲಾಸ ಕೃತಿಯಲ್ಲಿ ಕಲ್ಯಾಣದ ಚಾಲುಕ್ಯರ ಇತಿಹಾಸವನ್ನು ನಾವು ಅರಿಯಬಹುದು. ಮುಂದಿನ ಪ್ರಶ್ನೆ 5, ಭಾರತದ ನಕಾಶೆಯಲ್ಲಿ ಕೆಳಕಂಡ ಸ್ಥಳ ಗುರುತಿಸಿ ಐತಿಹಾಸಿಕ ಮಹತ್ವವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಸ್ಥಳ ನೋಡ್ಕೊಡ್ರಿ, ಇದು ಮಾನ್ಯಖೇಟ, ಪ್ರತಿಷ್ಠಾನ, ಬನವಾಸಿ, ಬಾದಾಮಿ, ಕಂಚಿ, ತಲಕಾಡು, ತಂಜಾವೂರು, ಈ ಥರ ನೀವೇನು ಮಾಡಬೇಕಾಗಿತ್ತು, ಗುರುತಿಸಬೇಕಿತ್ತು. ಇನ್ನು ಪ್ರತಿ ಸ್ಥಳದ ಬಗ್ಗೆ ಏನು ಮಾಡಿದ್ದಾರೆ, ಐತಿಹಾಸಿಕ ಮಹತ್ವವನ್ನು ಕೇಳಿದ್ದಾರೆ. ಅಂದರೆ ಪ್ರತಿಷ್ಠಾನ ಬರೋದು ಶಾತವಾಹನರ ರಾಜಧಾನಿ, ತಲಕಾಡು ಬರೋದು ಗಂಗರ ರಾಜಧಾನಿ, ಬನವಾಸಿ ಕದಂಬರ ರಾಜಧಾನಿ, ಬಾದಾಮಿ ಚಾಲುಕ್ಯರ ರಾಜಧಾನಿ, ತಂಜಾವೂರು ಚೋಳರ ರಾಜಧಾನಿ, ಕಂಚಿ ಪಲ್ಲವರ ರಾಜಧಾನಿ, ಮಾನ್ಯಖೇಟ ರಾಷ್ಟ್ರಕೂಟರ ರಾಜಧಾನಿ. ಮುಂದೆ ಪ್ರಶ್ನೆ 6, 12 ಪ್ರಮುಖ ವಚನಕಾರರನ್ನ ಪಟ್ಟಿ ಮಾಡಿ ಅಂತ ಕೇಳಿದರೆ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಜೇಡರ ದಾಸಿಮಯ್ಯ. 7 ಪ್ರಶ್ನೆ, ಬಸವಣ್ಣನವರ ಸಮಾಜ ಸುಧಾರಣೆಗೆ ಸಂಬಂಧಿಸಿದ ತತ್ವಗಳನ್ನು ಸಂಗ್ರಹಿಸಿ ಬರೀರಿ.
ಸಮಾಜ ಸುಧಾರಣೆಗಾಗಿ ಅವರು ಏನ್ ಹೇಳಿದ್ದಾರೆ, ಸ್ತ್ರೀ ಪುರುಷ ಸಮಾನತೆ ಹೇಳಿದ್ದಾರೆ, ಸಮಾಜದ ಪ್ರತಿ ಜೀವಿತ ಕೆಲಸ ಮಾಡಬೇಕು, ಕಾಯಕವೇ ಕೈಲಾಸ ಹೇಳಿದ್ದಾರೆ, ಸಮಾಜದ ಮೂಢನಂಬಿಕೆಗಳನ್ನ ವಿರೋಧಿಸಿದ್ದಾರೆ, ಸಮಾಜದಲ್ಲಿನ ಜಾತಿ ಪದ್ಧತಿಯನ್ನ ವಿರೋಧಿಸಿದ್ದಾರೆ, ಅಂತರ್ಜಾತಿ ವಿವಾಹಕ್ಕೆ ಅವರು ಯಾವತ್ತೂ ಕೂಡ ಪ್ರೋತ್ಸಾಹವನ್ನ ಬಸವಣ್ಣನವರು ಕೊಟ್ಟಿದ್ರು. ಇನ್ನ 8ನೇ ಪ್ರಶ್ನೆಯಲ್ಲಿ ಚಿತ್ರ ಗಮನಿಸಿ ಕೋಷ್ಟಕ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ದೇವಾಲಯ ಬರಿಬೇಕು, ರಾಜವಂಶ ಬರಿಬೇಕು, ಸ್ಥಳ ಬರಿಬೇಕು. ಇದಿರೋದು ಬನವಾಸಿ ಕದಂಬರು ಎಸ್, ಅದಿರ್ತಕ್ಕಂಥದ್ದು ಮಧುಕೇಶ್ವರ ದೇವಾಲಯ ಬನವಾಸಿ. ಈ ಚಿತ್ರ ಇರತಕ್ಕಂಥದ್ದು ತಲಕಾಡಿನ ಗಂಗರ ಮನೆತನಕ್ಕೆ ಸಂಬಂಧಪಟ್ಟಿದೆ. ಗೊಮ್ಮಟೇಶ್ವರನ ವಿಗ್ರಹ ಶ್ರವಣ ಬೆಳಗೊಳದಲ್ಲಿ ಇದೆ. ಸೊ ಇದು ರಾಷ್ಟ್ರಕೂಟರ ಮನೆತನಕ್ಕೆ ಸಂಬಂಧಪಟ್ಟಿದ್ದು. ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿದೆ. ಇದು ಕಲ್ಯಾಣದ ಚಾಲುಕ್ಯರ ಮನೆತನಕ್ಕೆ ಸಂಬಂಧಪಟ್ಟಿದ್ದು. ಇದು ಇಟಗಿಯ ಮಹಾದೇವ ದೇವಾಲಯ ಅಂತಾನೆ ಆಗದ. ಲಾಸ್ಟ್ ಇರತಕ್ಕಂಥದ್ದು ಕಂಚಿಯ ಚೋಳರ ಮನೆತನಕ್ಕೆ ಸಂಬಂಧಪಟ್ಟಿದೆ. ಇದು ತಂಜಾವೂರಿನಲ್ಲಿರ್ತಕ್ಕಂಥ ಬೃಹದೀಶ್ವರ ದೇವಾಲಯ ಅಂತ ನಾವೇನ್ ಮಾಡಬಹುದು ಹೇಳಬಹುದು. ಇಷ್ಟೊತ್ತು ಸ್ನೇಹಿತರೆ, 6ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ 4ರ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅವುಗಳನ್ನು ಲಿಂಕ್ಗಳನ್ನು ಕೊಟ್ಟಿದ್ದೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸೊ ಯಥಾವತ್ತಾಗಿ ನಾನು ನಿಮ್ಗೆ ಹೇಳಿದ್ದೀನಿ, 6ನೇ ತರಗತಿಯ ಕನ್ನಡ, ಇಂಗ್ಲೀಷ್, ಸಮಾಜ ವಿಜ್ಞಾನ, ಗಣಿತ ಮತ್ತು ಹಿಂದಿಯಲ್ಲಿ ನಮ್ಮ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿ ಅವ್ರಿಗೂ ಟೇಕ್ ಕೇರ್, ಬಾಯ್.